श्री गुरुभ्यो नमः। जप तप ಒಂದು ವಿಶ್ಲೇಷಣೆ. ಜಪ ಈ ಎರಡು ಅಕ್ಷರಗಳಲ್ಲಿ ಅಡಗಿರುವ ಅರ್ಥ ಮತ್ತು ಶಕ್ತಿಯನ್ನು ಜ್ಞಾನಿಗಳಾದ ಸಿದ್ಧರು, ಸಾಧುಗಳು, ಋಷಿ ಮುನಿಗಳು ಮತ್ತು ದೈವ ಭಕ್ತರು ಮಾತ್ರ ಅರಿತಿರುತ್ತಾರೆ. ಈ ಕಾರಣದಿಂದಲೇ ಇವರುಗಳು ಯಾವಾಗಲೂ ತಮ್ಮ ಇಷ್ಟ ದೈವವನ್ನು ಜಪಿಸುತ್ತಲೇ ಇರುತ್ತಾರೆ. ಜಪ ಎಂಬ ಪದವು ಜಪಿಸು ಎನ್ನುವ ಪದದಿಂದ ಮೂಡಿ ಬಂದಿದೆ ಎಂದರೆ ತಪ್ಪಾಗಲಾರದು. ಜಪ ಶಬ್ದವನ್ನು ವಿಶ್ಲೇಷಣೆ ಮಾಡಿದಾಗ ಈ ರೀತಿ ಅರ್ಥ ಬರುತ್ತದೆ. ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಈ ರೀತಿ ತಿಳಿಸಲಾಗಿದೆ. ಜಕಾರೋ ಜನ್ಮ ವಿಚ್ಛೇದನ, ಪಕಾರೋ ಪಾಪನಾಶಕ, ತಸ್ಮಾತ್ ಜಪ ಇತಿ ಪ್ರೋಕ್ತೋ ಜನ್ಮ ಪಾಪ ವಿನಾಶಕ. ಜಕಾರವು ಜನ್ಮ ವಿನಾಶಕವಾದುದೆಂದು, ಪಕಾರವು ಪಾಪಗಳನ್ನು ನಾಶ ಮಾಡುವುದೆಂದು, ಜನ್ಮ ಪವಿತ್ರವಾಗಬೇಕಾದರೆ ಜಪ ಅವಶ್ಯ ಎನಿಸುತ್ತದೆ. ಹಾಗಾದರೆ ಜಪ ಅಂದರೇನು ಎಂಬ ಜಿಜ್ಞಾಸೆ ಉಂಟಾಗುತ್ತದೆ. ಅದನ್ನು ಈ ರೀತಿ ಅರ್ಥೈಸಬಹುದು. ಪರಮಾತ್ಮನನ್ನು ಮಂತ್ರದ ರೂಪದಲ್ಲಾಗಲಿ, ನಾಮರೂಪದಲ್ಲಾಗಲಿ, ಮನಸ್ಸಿನಲ್ಲಾಗಲಿ ಧ್ಯಾನಿಸುವುದೇ ಜಪ. ಕೆಲವರು ಜೋರಾಗಿ ನಾಮಸ್ಮರಣೆಯನ್ನು ಮಾಡುತ್ತಾ ಬೇರೆಯವರ ಕಿವಿಗೂ ಬೀಳುವಂತೆ ಜಪ ಮಾಡುತ್ತಾರೆ. ಈ ರೀತಿ ಮಾಡುವುದರಿಂದ ಬಟಿಸುವವರಿಗೂ ಕೇಳುವವರಿಗೂ ಏಕಕಾಲದಲ್ಲಿ ಫಲ ದೊರಕುತ್ತದೆ. ಜಪಿಸುವ ಬೀಜ ಮಂತ್ರವಾಗಲಿ, ತಾರಕ ಮಂತ್ರವಾಗಲಿ, ಅಥವಾ ಇಷ್ಟದೇವತಾ ಮಂತ್ರವಾಗಲಿ, ಗುರುಗಳಿಂದ, ಜ್ಞಾನಗಳಿಂದ ಅಥವಾ ಹಿರಿಯರಿಂದ ಉಪದೇಶ ಪಡೆಯಬೇಕೆಂಬ ನಿಯಮವಿದೆ. ಜಪದಲ್ಲಿ ಮೂರು ವಿಧಾನಗಳಿವೆ. ವಾಚಕ, ಬೇರೆಯವರ ಕಿವಿಗೆ ಬೀಳುವಂತೆ ಪಠಿಸುವುದು. ಉಪಾಂಶು, ತುಟಿಗಳು ಅಲುಗುತ್ತಿದ್ದರೂ ಶಬ್ದವು ಹೊರಗೆ ಬಾರದಂತಿರುವುದು. ಮನಸ್ಸೀ ಜಪ, ಮನಸ್ಸಿನಲ್ಲಿ ಧ್ಯಾನಿಸುವುದು. ವಾಚಕ ಜಪಕ್ಕಿಂತಲೂ ಹತ್ತು ಪಾಲು ಶ್ರೇಷ್ಠವಾದದ್ದು ಉಪಾಂಶು. ಉಪಾಂಶುವಿಂತಲೂ ಮೂರು ಪಟ್ಟು ಶ್ರೇಷ್ಠವಾಗಿರುವುದು ಮಾನಸಿಕ ಜಪ. ಆದ್ದರಿಂದ ಮಾನಸಿಕ ಜಪವನ್ನು ಅಭ್ಯಸಿಸುವುದು ಸರ್ವಶ್ರೇಷ್ಠ. ಇದನ್ನು ಮೌನ ಜಪ ಎಂದು ಸಹ ಕರೆಯಲಾಗುತ್ತದೆ. ಜಪವನ್ನು ಉಪದೇಶಿಸುವವನನ್ನು ಗುರು ಎಂದು ಕರೆಯುತ್ತಾರೆ. ಗುರು ಎಂಬ ಶಬ್ದಕ್ಕೆ ಅರ್ಥ ಗು ಎಂದರೆ ಕತ್ತಲು, ಅಜ್ಞಾನ ಎಂದಾಗುತ್ತದೆ. ಗುಹೆ, ಕತ್ತಲು ಪ್ರದೇಶ. ರು ಎಂದರೆ ಅದನ್ನು ಪರಿಹರಿಸುವವನು ಎಂದಾಗುತ್ತದೆ. ಗುರು ಉಪದೇಶ ಮಾಡುವುದರ ಜೊತೆಗೆ ಆಶೀರ್ವಾದವನ್ನು ಸಹ ಮಾಡುತ್ತಾನೆ. ಶಿಷ್ಯನಿಗೆ ಗುರುವಿನ ಆಶೀರ್ವಾದವೇ ಮುಖ್ಯ ಹಾಗೂ ಉಪದೇಶಕ್ಕೆ ದಾರಿ. ಗುರು ಉಪದೇಶ ಮಾಡುವ ಮಂತ್ರಗಳು ಏಕಾಕ್ಷರಿ, ದ್ವೈಕ್ಷರಿ, ಪಂಚಾಕ್ಷರಿ, ಅಷ್ಟಾಕ್ಷರಿ, ದಶಾಕ್ಷರಿ, ಪಂಚದಶಾಕ್ಷರಿ, ಷೋಡಶಾಕ್ಷರಿ, ಇವುಗಳಲ್ಲಿ ಯಾವುದೇ ಮಂತ್ರ ಇರಬಹುದು. ಇವುಗಳೆಲ್ಲವೂ ಭಗವಂತನನ್ನು ಸ್ತುತಿಸುವುದೇ ಆಗಿದೆ. ಜಪ ಮಾಡುವವರ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಜಪ ಮಾಡುವುದನ್ನು ನಾವು ಕಾಣಬಹುದು. ಜಪಮಾಲೆಯಲ್ಲಿ 108 ಮಣಿಗಳಿರುತ್ತವೆ. ಈ ಮಣಿಗಳನ್ನು ತುಳಸಿ ಗಿಡದ ಕಾಂಡದಿಂದ ಮಾಡಲಾಗುತ್ತದೆ ಅಥವಾ ಚಿಕ್ಕ ರುದ್ರಾಕ್ಷಿಗಳನ್ನು ಪೋಣಿಸಿ ತಯಾರಿಸಲಾಗುತ್ತದೆ. ಕೆಲವರು ಗಾಜಿನ ಮಣಿಗಳಿಂದ ತಯಾರಿಸಿದ ಜಪಮಣಿಗಳನ್ನು ಉಪಯೋಗಿಸುತ್ತಾರೆ. ಜಪಸರದಲ್ಲಿ 108 ಮಣಿಗಳಿರಬೇಕೆಂಬ ನಿಯಮವಿದೆ. ಈ ಮಣಿಗಳು ಉಪನಿಷತ್ತನ್ನು ಪ್ರತಿನಿಧಿಸುತ್ತವೆ. ಅಷ್ಟೇ ಅಲ್ಲದೆ
ಅಷ್ಟೋತ್ತರ ಅತ್ಯಂತ ಗೌರವ ಹೊಂದಿರುವಂಥ ಸಂಖ್ಯೆ. ಭಗವಂತನಿಗೆ ಅಷ್ಟೋತ್ತರ ಪೂಜೆ ಅತ್ಯಂತ ಪ್ರಿಯವಾದದ್ದು. ಈ ಪೂಜೆಯಲ್ಲಿ ಭಗವಂತನನ್ನು 108 ರೀತಿಯಲ್ಲಿ ಸ್ತುತಿಸಿ ಪೂಜಿಸಲಾಗುತ್ತದೆ. ಈಗ ಜಪದಲ್ಲಿ ವಿಧಿಗಳನ್ನು ನೋಡೋಣ. ನಿತ್ಯ ಜಪ, ವೈಯಕ್ತಿಕ ಜಪ, ಪ್ರಾಯಶ್ಚಿತ್ತ ಜಪ, ಅಚಲ ಜಪ, ಜಲ ಜಪ, ಅಖಂಡ ಜಪ, ಪ್ರದಕ್ಷಿಣ ಜಪ, ಲಿಖಿತ ಜಪ, ಕಾಮ್ಯ ಜಪ. ಈ ಜಪಗಳು ಪ್ರತಿಯೊಂದು ವಿಶೇಷ ಅರ್ಥದಿಂದ ಕೂಡಿದ್ದು ಆಯಾ ಸಂದರ್ಭಗಳಲ್ಲಿ ಪಠಿಸಲಾಗುತ್ತದೆ. ಜಪವನ್ನು ಮಾಡುವುದಕ್ಕೆ ಕೆಲವೊಂದಿಷ್ಟು ನಿಯಮ ನಿಬಂಧಗಳಿವೆ. ಅವುಗಳೆಂದರೆ, ಜಪವನ್ನು ಮಾಡುವ ಸ್ಥಳವು ಪರಿಶುದ್ಧವಾಗಿಯೂ ಶಾಂತ ವಾತಾವರಣದಿಂದ ಕೂಡಿರಬೇಕು. ಬರೀ ನೆಲದ ಮೇಲೆ ಕೂತು ಜಪ ಮಾಡಬಾರದು. ಮರದ ಮಣೆ ಅಥವಾ ಚಾಪಿಯ ಮೇಲೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗವನ್ನು ಮನಸ್ಸಿನಿಂದ ಮೀರಿ ನಿಲ್ಲುವಂತೆ ಮಾಡಿ ಏಕಮನಸ್ಸಿನಿಂದ ಜಪಿಸಬೇಕು. ಪ್ರಾತಃಕಾಲ ಎದ್ದ ನಂತರ ಮುಖ ತೊಳೆದು ಏನನ್ನೂ ಸೇವಿಸದೆ ಕೊನೆಯ ಪಕ್ಷ ಒಂದು ಸುತ್ತು ಅರ್ಥಾತ್ 108 ಜಪ ಮಾಡಬೇಕು. ಜಪಮಣಿ ಎಣಿಸುವಾಗ ಹೆಬ್ಬೆರಳು 3 ಮತ್ತು 4 ಬೆರಳುಗಳನ್ನು ಮಾತ್ರ ಉಪಯೋಗಿಸಬೇಕು. ತೋರು ಬೆರಳು ಅಹಂಕಾರ ಸೂಚಕವಾಗಿರುವುದರಿಂದ ಅದನ್ನು ಕೈಬಿಡಲಾಗಿದೆ. ಮಾಡುವ ಜಪವನ್ನು ಲೆಕ್ಕ ಮಾಡಿಕೊಳ್ಳಬೇಕು. ಅಸಂಖ್ಯಾ ಮಸುರಂ ಯಸ್ಮಾತ್ ತಸ್ಮಾದತೆ ಗಣೀಯತೆ ದೈವಂ ಎಂಬುದಾಗಿ ತಿಳಿಸಲಾಗಿದೆ. ಅರ್ಥಾತ್ ಇದರ ಅರ್ಥ ಏನು ಎಂದರೆ, ಲೆಕ್ಕವಿಲ್ಲದೆ ಜಪ ಅಸುರ ಜಪವೆಂದು ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಮಾಡುವ ಜಪಕ್ಕೆ ಲೆಕ್ಕವಿರಬೇಕು. ಪ್ರತಿನಿತ್ಯವೂ ಜಪ ಮಾಡುವುದರಿಂದ ವಿಷಯ ವಸ್ತುಗಳತ್ತ ಹರಿದಾಡುವ ಮಾನಸಿಕ ಚಿಂತನೆಗಳನ್ನು ನಿಯಂತ್ರಣ ಮಾಡುವಾಗುತ್ತದೆ. ಮನಸ್ಸನ್ನು ಏಕಾಗ್ರತೆ ಕಡೆಗೆ ಮಾಡುವುದು ಅಲ್ಲದೆ ದುಷ್ಕಾರ್ಯಗಳನ್ನು ಮಾಡದಂತೆ ತಡೆ ಹಿಡಿಯುತ್ತದೆ, ಮನಸ್ಸಿಗೆ ಶಾಂತಿ ತರುತ್ತದೆ. ಜಪಿಸುವ ಪ್ರತಿ ಮಂತ್ರದಲ್ಲಿಯೂ ಚೈತನ್ಯ ಶಕ್ತಿ ಅಡಗಿದ್ದು, ಸಾಧಕನ ಶಕ್ತಿ ಕುಂದಿದಾಗ ಮಂತ್ರಶಕ್ತಿ ಸಾಧನಾ ಶಕ್ತಿಯಾಗಿ ಎದ್ದು ನಿಂತು ಸಾಧಕನಿಗೆ ಹುರಿದುಂಬಿಸುತ್ತದೆ. ರಜೋಗುಣವನ್ನು ಸತ್ವಗುಣವನ್ನಾಗಿ ಪರಿವರ್ತನೆ ಮಾಡುತ್ತದೆ. ಹೇಗೆ ವ್ಯಾಯಾಮದಿಂದ ಶರೀರವು ದೃಢವಾಗಿ ಆರೋಗ್ಯವನ್ನು ಹೊಂದುವಂತೆ, ಜಪದಿಂದ ಮನಸ್ಸಿಗೆ ವ್ಯಾಯಾಮ ದೊರೆತು ಸ್ಥಿರವಾದ ಮನಸ್ಸನ್ನು ಪಡೆಯಲು ಸಹಾಯವಾಗುತ್ತದೆ. ಸ್ಥಿರ ಚಿತ್ತದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಈಗ ನಾಮಜಪ ಎಂದರೇನು? ನಮ್ಮ ಆಧ್ಯಾತ್ಮಿಕ ಬಂಧುಗಳಿಗೆ ಒಂದು ಧಾರ್ಮಿಕ ಮಾಹಿತಿಯನ್ನು ಕೊಡೋಣ. ನಾಮವೆಂದರೆ ದೇವರ ಹೆಸರು, ಜಪವೆಂದರೆ ಪದೇ ಪದೇ ಅದನ್ನೇ ಉಚ್ಚರಿಸುವುದು. ನಮ್ಮ ಜನ್ಮ ಜನ್ಮಾಂತರಗಳ ಪಾಪವನ್ನು ನಾಶ ಮಾಡಿ ನಮ್ಮನ್ನು ಜನನ ಮರಣಗಳ ಚಕ್ರದಿಂದ ಮುಕ್ತಿಗೊಳಿಸುವಂತಹದ್ದೇ ಜಪಕ್ರಿಯೆ. ನಾಮಜಪದ ಲಾಭಗಳು: ನಾಮಜಪದಿಂದ ಮನಸ್ಸು ಶಾಂತವಾಗುವುದರಿಂದ ಮಾನಸಿಕ ಒತ್ತಡದಿಂದ ನಿರ್ಮಾಣವಾಗುವ ಶಾರೀರಿಕ ರೋಗಗಳು ಬರುವುದಿಲ್ಲ. ಮನಸ್ಸಿನ ಏಕಾಗ್ರತೆ ಹೆಚ್ಚುವುದು, ಏಕೆಂದರೆ ನಾಮಜಪದಲ್ಲಿ ಮನಸ್ಸು ತಲ್ಲೀನವಾಗುವುದು. ನಾವು ಮಾಡುವ ಕರ್ಮಗಳ ಫಲವು ಈಶ್ವರನಿಗೆ ಅರ್ಪಿತವಾಗಿ ಕರ್ಮವು ಅಕರ್ಮ ಕರ್ಮವಾಗುತ್ತದೆ. ಅನೇಕ ತೀರ್ಥಕ್ಷೇತ್ರಗಳ ದರ್ಶನ ಮತ್ತು ಯಜ್ಞಗಳ ಫಲವು ಕೇವಲ ನಾಮಜಪದಿಂದ ಸಿಗುವುದು. ಮೃತ್ಯುವಿನ ನಂತರವೂ ನಾಮಜಪದ ಲಾಭವು ನಮಗೆ ಸಿಗುವುದು. ಯಾವ ಯಾವ ದೇವತೆಯ ಜಪವನ್ನು ನಾವು ಮಾಡಬೇಕು ಎಂಬುದನ್ನು
ನೋಡೋಣ. ಆಧ್ಯಾತ್ಮಿಕ ಉನ್ನತಿಗಾಗಿ ಸಾಧನೆ ಅಂದರೆ ಕುಲದೇವರ ನಾಮಜಪ ಮಾಡಬೇಕು. ಹಿಂದೂಗಳಿಗೆ 33 ಕೋಟಿ ದೇವತೆಗಳಿದ್ದಾರೆ. ಗುರುಪ್ರಾಪ್ತಿಯಾಗಿದ್ದರೆ ಗುರುಗಳು ಕೊಟ್ಟಂಥ ಜಪವನ್ನು ಮಾಡಬೇಕು, ಇಲ್ಲವಾದರೆ ಕುಲದೇವತೆಯ ನಾಮಸ್ಮರಣೆಯನ್ನು ಮಾಡಬೇಕು. ಕುಲದೇವರು ಗಣಪತಿಯಾಗಿದ್ದರೆ ಶ್ರೀ ಗಣೇಶಾಯ ನಮಃ, ವೆಂಕಟರಮಣ ಆಗಿದ್ದರೆ ಶ್ರೀ ವೆಂಕಟೇಶಾಯ ನಮಃ, ಲಕ್ಷ್ಮಿಯಾಗಿದ್ದರೆ ಶ್ರೀ ಲಕ್ಷ್ಮೀದೇವಿಯೈ ನಮಃ, ಶಿವ ಆಗಿದ್ದರೆ ಓಂ ನಮಃ ಶಿವಾಯ. ಹೀಗೆ ಕುಲದೇವರ ಹೆಸರು ಗೊತ್ತಿಲ್ಲದಾಗಿದ್ದರೆ ಶ್ರೀ ಕುಲದೇವತಾಯೈ ನಮಃ ಎಂದು ಹೇಳಿ ದಿನದಲ್ಲಿ ಸ್ಥಳ ಕಾಲ ಮಡಿ ಮೈಗೆಗಳ ಯಾವುದೇ ನಿಬಂಧನೆಗಳು ಇಲ್ಲದೆ ದೈನಂದಿನ ಸಹ ಎಲ್ಲ ಕೆಲಸಗಳೊಂದಿಗೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ನಾಮವನ್ನು ಜಪಿಸಬಹುದು. ನಂತರ ಈಗ ಕರೋನಾ ಕಾರಣದಿಂದಾಗಿ ಗುರುಕುಲ ಶಿಷ್ಯರ ಕಲರವ ಮಂತ್ರಘೋಷವಿಲ್ಲದೆ ಎಲ್ಲ ಗುರುಕುಲಗಳು ಸಹ ಸ್ತಬ್ಧವಾಗಿ ಬಿಟ್ಟವ. ಹೀಗಾಗಿ ವಿಶೇಷವಾಗಿ ಈ ನಾಮ ಪೂಜೆಯನ್ನು ಈ ನಾಮ ಜಪವನ್ನು ಮಾಡುವುದರಿಂದ ಈ ಅನುಷ್ಠಾನವನ್ನು ನಾವು ಚಾಲತಿ ಒಳಗ ಇಟ್ಟು ಎಲ್ಲರೂ ಜಪದಿಂದ ಮೋಕ್ಷವನ್ನು ಪಡೆಯೋಣ, ಮನಸ್ಸಿಗೆ ಸಮಾಧಾನವನ್ನು ಪಡೆಯೋಣ, ಶಾಂತಿಯನ್ನು ಪಡೆಯೋಣ. ಸರ್ವೇ ಜನಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.